ಎಲ್ರಿಗೂ ನಮಸ್ಕಾರ. ಇಂದಿನ ದಿನವೂ ಅಸ್ಟ್ರೋ ಕೇರ್ಗೆ ಸ್ವಾಗತ. ಸಂಪರ್ಕ ಸಾಧನಗಳಲ್ಲಿ ಅತಿ ಶೀಘ್ರವಾಗಿ ನಾವು ಜನರನ್ನ ತಲುಪೋ ಸಾಧನಗಳಲ್ಲಿ ಮೊಬೈಲ್ ಒಂದು. ಹಾಗೆಯೇ ಮೊಬೈಲಲ್ಲಿ ನಂಬರನ್ನು ನಾವು ದಿನಕ್ಕೆ ಇಷ್ಟೊಂದು ಬಾರಿ ಉಪಯೋಗಿಸ್ತೀವಿ. ನಮ್ಮ ನಂಬರನ್ನು ನಾವು ಇನ್ನೊಬ್ರಿಗೆ ಕೊಡ್ತೀವಿ, ಅವರ ನಂಬರನ್ನು ನಾವು ತೆಗೆದುಕೊಳ್ತೀವಿ, ಅಲ್ಲಿಂದ ಒಂದು ಕಮ್ಯುನಿಕೇಷನ್ ಪ್ರಾರಂಭ ಆಗುತ್ತೆ. ನಂಬರ್ಗಳನ್ನು ಎಷ್ಟೊಂದು ಸಾರಿ ನಾವು ನಂಬರನ್ನು ಇತರಿಗೆ ಹೇಳ್ತೀವಿ ಅಂತಂದಾಗ ಒಂದು ಸಂಬಂಧಕ್ಕೆ, ಸಂವಹನಕ್ಕೆ ಕಾರಣವಾಗಿರುವಂತಹ, ಸಂಪರ್ಕಕ್ಕೆ ಸಾಧನವಾಗಿರ್ತಕ್ಕಂತಹ ನಮ್ಮ ಮೊಬೈಲ್ ನಂಬರ್ ಹಾಗಾದರೆ ಹೇಗಿದ್ದರೆ ಒಳ್ಳೆಯದು? ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ನಂಬರ್ಸ್ಗಳಲ್ಲಿ ತನ್ನದೇ ಆದಂತಹ ಒಂದು ವೈಬ್ರೇಷನ್ ಇರುತ್ತೆ, ಫ್ರೀಕ್ವೆನ್ಸಿಸ್ ಇರುತ್ತೆ. ಅದು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೂ ಕಾರಣ ಆಗುತ್ತೆ. ಹಾಗೆಯೇ ಅನೇಕ ವೈಬ್ರೇಷನನ್ನು ಸಹ ನಮಗೆ ನೀಡುತ್ತೆ. ಹಾಗಾದರೆ ನಾವು ಉಪಯೋಗಿಸುವ ಫೋನ್ ನಂಬರಲ್ಲಿ ಏನಾದರೂ ಈ ಸಂಖ್ಯೆಗಳು ಜೋಡಿಗಳಾಗಿದ್ದರೆ ಅಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗಿರುತ್ತೆ ಅಥವಾ ಆಗಬಹುದು. ಅದರಲ್ಲಿ ನಾವು ಕೆಲವು ಒಂದು ಜೋಡಿ ಸಂಖ್ಯೆಯನ್ನು ಮಾತ್ರ ಇಲ್ಲಿ ನೋಡೋಣ. 1 ಮತ್ತು 8. 1 ಮತ್ತು 8 ಇದ್ದರೆ 1 ಮತ್ತು 8 ನಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಜೊತೆ ಜೊತೆಯಾಗಿದ್ದರೆ ಅಥವಾ 8-1 ಇದ್ದರೆ ಅಂಥವರಿಗೆ ತಂದೆಯ ಜೊತೆಗೆ ಸ್ವಲ್ಪ ಘರ್ಷಣೆ ಇರುತ್ತೆ, ಅಥವಾ ತಂದೆಯಿಂದ ದೂರ ಇರ್ಬೋದು, ಅಥವಾ ತಂದೆಯ ಪ್ರೀತಿ ಲಭ್ಯವಾಗದೇ ಇರ್ಬೋದು. ಅದೇ ರೀತಿ 2-8 ಇದ್ದರೆ, 2-8 ಒಟ್ಟಿಗಿದ್ದರೆ, ಜೊತೆ ಜೊತೆಯಾಗಿದ್ದರೆ, ಅಥವಾ 8-2 ಜೊತೆ ಜೊತೆಯಾಗಿದ್ದರೆ ಅವರಿಗೆ ಸಾಮಾನ್ಯವಾಗಿ ಹೆಲ್ತ್ ಇಶ್ಯೂಸ್ ಅವರನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಜೊತೆಯಲ್ಲಿ ಸದಾ ಅವರು ಲೇಜಿ ಆಗಿರೋದು ಅಥವಾ ಅವರ ಜೀವನದಲ್ಲಿ ಎಲ್ಲವೂ ವಿಳಂಬವಾಗಿ ಪ್ರಾರಂಭವಾಗ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ. ಇದು ಸೆಕೆಂಡ್ ಮ್ಯಾರೇಜ್ನ ಕಾಂಬಿನೇಷನ್ನು ಸಹ ಹೌದು. ಹಾಗೆಯೇ ಮಕ್ಕಳು ಒಂದು ದಾರಿ ತಪ್ಪಿ ಹೋಗೋದಕ್ಕೆ ಅಥವಾ ಎಡಿಕ್ಷನ್ಗೆ ಒಳಗಾಗೋದಕ್ಕೆ ಅಥವಾ ಕದ್ದು ಮುಚ್ಚಿ ಕೆಲವೊಂದು ವಿಷಯಗಳನ್ನು ಮಾಡೋದಕ್ಕೆ ಅಥವಾ ಅವರ ಜೀವನದಲ್ಲಿ ಅವರು ಕೆಲವೊಂದು ತಪ್ಪು ಹೆಜ್ಜೆಯನ್ನು ಇಡೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಒಂದು ವೇಳೆ ಈ ನಂಬರ್ ಏನಾದರೂ ಜೊತೆಯಾಗಿ ಇದ್ದಲ್ಲಿ, ಎಸ್ಪೆಷಲಿ ಮಕ್ಕಳಲ್ಲಿ ಇದ್ದಲ್ಲಿ ಅದನ್ನು ಬದಲಾಯಿಸೋದು ಒಳ್ಳೆಯದು. ಹಾಗೆಯೇ 2-7 ಅಥವಾ 7-2 ಒಟ್ಟಿಗಿದ್ದರೆ ಅವರಿಗೆ ಸದಾ ನೋವುಗಳು, ಸಂದು ನೋವು, ಕೈಕಾಲು ನೋವು, ಮೂಳೆಯಲ್ಲಿ ನೋವುಗಳು, ಈ ರೀತಿ ನೋವಿನ ಒಂದು ಅನಾರೋಗ್ಯ ಅವರಿಗೆ ಕಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ 1-4 ಅಥವಾ 4-1 ಜೊತೆಯಲ್ಲಿದ್ದರೆ ಇದು ವ್ಯಕ್ತಿಯ ಜೀವನದಲ್ಲಿ ಖುಷಿ ಇರಲ್ಲ, ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ, ಯಾವಾಗ ನೋಡಿದರೂ ಏನಾದರೂ ಒಂದು ಸಮಸ್ಯೆ, ಜೊತೆಗೆ ಲೋನ್ ಸಹಿತ ತಗೊಳ್ಬೇಕಾದಂಥ ಸಂದರ್ಭ ಅಥವಾ ಲೋನ್ ಮಾಡಿದರೆ ಅದನ್ನು ತೀರ್ಸೋಕ್ಕಾಗಲ್ಲ ಅಥವಾ ಲೋನ್ ಒಂದಾದ್ರ ಮೇಲೆ ಒಂದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಕಾಡುತ್ತೆ. ಅದೇ ರೀತಿ 2-9 ಅಥವಾ 9-2 ಇದು ಜೊತೆಯಾಗಿದ್ದರೆ ಅಥವಾ ಈ ಒಂದು ಜೋಡಿ ಸಂಖ್ಯೆಗಳು ಮೊಬೈಲ್ ಸಂಖ್ಯೆಯಲ್ಲಿ ಇದ್ದರೆ ಅವರಿಗೆ ಲಾಂಗ್ ಟರ್ಮ್ ಡಿಸೀಸ್ ಅಂದರೆ ಏನೋ ಕಾಯಿಲೆ ಬಂತು ಹೋಯಿತು ಅಂತೇಳಿ, ಯಾವುದೋ ಒಂದು ಕಾಯಿಲೆಯಿಂದ ಅವರು ಬಹಳ ಸಮಯದಿಂದ ತೊಂದರೆಗೆ ಒಳಗಾಗ್ತಾ ಇರ್ತಾರೆ. ಅದಕ್ಕೆ ಈ ನಂಬರನ್ನು ನಾವು ನಮ್ಮ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ತಕ್ಕಂತಹ ರೆಮಿಡೀಸ್ಗಳನ್ನ ನಾವು ಮಾಡ್ಕೊಳ್ಳೋದು ಸಹ ಒಳ್ಳೆಯದು. ಅಂದರೆ ಬದಲಾಯಿಸಲು ಸಾಧ್ಯವೇ ಇದ್ದಲ್ಲಿ ಬದಲಾಯಿಸ್ಕೊಳ್ಳೋದು, ಇಲ್ಲದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರೆಮಿಡೀಸ್ಗಳನ್ನ ನಾವು ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗಾದರೆ ಯಾವ ನಂಬರ್ಗಳು ಇದ್ದರೆ ಒಳ್ಳೆಯದು ಫೋನ್ ನಂಬರಲ್ಲಿ? ಅದರಲ್ಲೂ ಎಸ್ಪೆಷಲಿ ಯೂನಿವರ್ಸಲ್ ನಂಬರ್ಸ್. ಯೂನಿವರ್ಸಲ್ ನಂಬರ್ಸ್ ಯಾವುದು? 1-3-5-6. 1-3-5-6
ಈ 1, 3, 1 ಅಂದರೆ ಒಂದು ನಂಬರ್ ಅಥವಾ ಮೂರನೇ ನಂಬರ್, ಐದನೇ ನಂಬರ್ ಅಥವಾ ಆರನೇ ನಂಬರ್, ಇದು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಒಟ್ಟುಗೂಡಿಸಿದಾಗ, ಅಂದರೆ ನಾವು ಪ್ರತಿಯೊಂದು ಅಂಕೆಯನ್ನು ನಮ್ಮ ಮೊಬೈಲ್ ಅಂಕೆಯನ್ನು ಪ್ಲಸ್ 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 ಮಾಡ್ತಾ ಹೋದಾಗ, 1 ಬಂದರೆ, 3 ಬಂದರೆ, ಅಥವಾ 5 ಬಂದರೆ, ಅಥವಾ 6 ಬಂದರೆ, ಅಂದರೆ ಅಲ್ಲಿ ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಬೇಕು, ಕೊನೆಯಲ್ಲಿ ಅಂದರೆ ಟೋಟಲ್ ಮಾಡಿದಾಗ ಇದು ಬಂದರೆ ತುಂಬಾ ಒಳ್ಳೆಯದು. ಹಾಗಾದರೆ ಯಾಕೆ ಅದನ್ನು ನಾವೀಗ ಒಂದು ಮೊಬೈಲ್ ಸಂಖ್ಯೆನ ಎಕ್ಸಾಂಪಲ್ ನೋಡೋದ್ರ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಇದೊಂದು ಮೊಬೈಲ್ ಸಂಖ್ಯೆ ಇದೆ, 9175904070. ಇದು ಒಂದು ಮೊಬೈಲ್ ಅಂಕೆ. ಈಗ ನಾವು ಇದನ್ನು ಪ್ಲಸ್ ಮಾಡಿದರೆ, ಅಂದರೆ 9+1+7+5+9+0+4+0+7+0, ಇದನ್ನು ಒಟ್ಟುಗೂಡಿಸಿದಾಗ 42 ಬರುತ್ತೆ. ಅದನ್ನು ನಾವು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ 4+2 6. ಅಲ್ಲಿ ಏನಾಯಿತು, ನಾವು ಯೂನಿವರ್ಸಲ್ ನಂಬರಲ್ಲಿ ಅಂದರೆ 1, 3, 5, 6 ಯೂನಿವರ್ಸಲ್ ನಂಬರಲ್ಲಿ 6 ಬಂದಿದೆ. ಹಾಗಾದರೆ 6 ಬಂದರೆ ಏನು? 6 ಲಕ್ಸುರಿ ಕಂಫರ್ಟ್ಸನ್ನು ತೋರಿಸುತ್ತೆ, ಅಥವಾ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಸ್ವಲ್ಪ ಪ್ರೋಗ್ರೆಸ್ಸನ್ನು ಹೊಂದೋದಕ್ಕೆ 6 ನಂಬರ್ ಅವಶ್ಯ. ಸೊ ಈ 6 ನಂಬರ್ ಒಂದು ನಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಒಟ್ಟುಗೂಡಿಸಿದಾಗ ಬಂದರೆ ಅದು ನಮಗೆ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಪ್ರೋಗ್ರೆಸ್ಸನ್ನು, ಅಥವಾ ನಾವು ಡೇ ಬೈ ಡೇ ನಮ್ಮ ಒಂದು ಜೀವನದಲ್ಲಿ ಪ್ರೋಗ್ರೆಸ್ಸನ್ನು ನಾವು ಕಾಣ್ತೀವಿ, ಅಂದರೆ ಮಟೀರಿಯಲಿಸ್ಟಿಕ್ ಗ್ರೌತ್. ಅದೇ ಒಂದೇ ನಂಬರ್ ಬಂದಾಗ, ಅಂದರೆ ಇವಿಷ್ಟು ಅಂಕೆಯನ್ನು ಒಟ್ಟುಗೂಡಿಸಿದಾಗ, ಅಂದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಎಲ್ಲವನ್ನು ಒಟ್ಟುಗೂಡಿಸಿದಾಗ ಪ್ಲಸ್ ಮಾಡ್ತಾ ಹೋದಾಗ ಒಂದು ವೇಳೆ 1 ನಂಬರ್ ಬಂದರೆ ಅದು ನಮಗೆ ಕಾನ್ಫಿಡೆನ್ಸನ್ನು ಸೂಚಿಸುತ್ತೆ. ಒಂದು ವೇಳೆ ಕಾನ್ಫಿಡೆನ್ಸ್ ಇಲ್ಲ ಲೈಫಲ್ಲಿ, ಅಥವಾ ಏನೋ ನನಗೆ ತುಂಬ ಹೆದರಿಕೆ ಇರುತ್ತೆ, ಬೇಜಾರಾಗಿರುತ್ತೆ, ಒಂದು ಅಥಾರಿಟಿ ಇರಲ್ಲ ಮಾತಲ್ಲಿ ಅಂತಂದಾಗ, ಆಗ ನಂಬರ್ 1 ಅಂಕೆ ಕೊನೆಯಲ್ಲಿ ಇವೆಲ್ಲವನ್ನು ಒಟ್ಟುಗೂಡಿಸಿದಾಗ ಬರುವಂತೆ ನಾವು ತಗೊಳ್ಬೋದು. ಒಂದು ವೇಳೆ ಆ ರೀತಿ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ರೆ, ಈ ರೀತಿ ಒಂದು ಅಥಾರಿಟಿಯನ್ನು, ಕಾನ್ಫಿಡೆನ್ಸನ್ನು, ಮತ್ತು ಹೈಯರ್ ಅಥಾರಿಟೀಸ್ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನು ತಂದುಕೊಡತ್ತೆ. ಅದೇ ನಂಬರ್ 3, ನಮ್ಮ ಮೊಬೈಲ್ ಅಂಕೆಯ ಒಟ್ಟು ಅಂಕೆಯನ್ನು ಕೂಡಿಸಿದಾಗ, ಒಂದು ವೇಳೆ 3 ನಂಬರ್ ಬಂದರೆ, ಅಂದರೆ ಮೂರನೇ ನಂಬರ್ ಬಂದರೆ, ಆಗ ಅಲ್ಲಿ ಅದು ನಮಗೆ ಜ್ಞಾನವನ್ನು ತೋರಿಸುವಂಥದ್ದು, ಅಸ್ಟ್ರಾಲಜಿಗೆ, ಅಕಲ್ಟ್ ಸೈನ್ಸ್ಗೆ ಅಥವಾ ಬೋಧನೆಗೆ ಉತ್ತಮವಾದಂತಹ ನಂಬರ್. ಇಲ್ಲಿ ಶಿಕ್ಷಕರು ಅಥವಾ ಬೋಧಿಸುವಂಥವರು ಅಥವಾ ಒಂದು ಅಸ್ಟ್ರಾಲಜಿ ರಿಲೇಟೆಡ್, ಅಕಲ್ ಸೈನ್ಸ್ ರಿಲೇಟೆಡ್ ಏನಾದರೂ ಸ್ಟಡಿ ಮಾಡೋದಕ್ಕೆ ಬಯಸುವಂಥವರು ಅಥವಾ ಅದನ್ನು ತಿಳಿಸುವಂಥವರು ಈ ನಂಬರನ್ನು ಹೊಂದಿದರೆ ಒಳ್ಳೆಯದು. ಈ ನಂಬರ್ ಅವರಿಗೆ ಆ ಒಂದು ವಿಷಯಗಳನ್ನು ಸಿಗುವಂತೆ ಅಥವಾ ಅವರು ಅದನ್ನು ಇತರಿಗೆ ಹಂಚುವಂತೆ ಮಾಡುತ್ತೆ. ಇನ್ನು 6 ಬಗ್ಗೆ ಆಗಲೇ ನಾವು ತಿಳ್ಕೊಂಡಿದ್ದೀವಿ, ಎಲ್ಲ ಒಂದು ನಮ್ಮ ಮೊಬೈಲ್ ಅಂಕೆಯನ್ನು ಒಟ್ಟುಗೂಡಿಸಾಗ 6 ಬಂದರೆ, ಈ ರೀತಿ ಇದು ಯೂನಿವರ್ಸಲ್ ನಂಬರ್ ಆಗಿ ನಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ಹೀಗೆ ನಾವು ನಮ್ಮ ಮೊಬೈಲ್ ಸಂಖ್ಯೆ, ಒಂದು ವೇಳೆ ನಮ್ಮ ಒಂದು ಮಿಸ್ಸಿಂಗ್ ನಂಬರ್, ನಾವು ಮಿಸ್ಸಿಂಗ್ ನಂಬರನ್ನು ಈ ಹಿಂದೆ ತಿಳ್ಕೊಂಡಿದ್ವಿ, ನಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ಸಿಂಗ್ ನಂಬರನ್ನು ಹೇಗೆ ತಿಳ್ಕೊಳ್ಳೋದು ಅಂತ. ಆ ಮಿಸ್ಸಿಂಗ್ ನಂಬರ್ ಏನಾದರೂ ನಮಗೆ ಮಿಸ್ ಆಗಿದ್ದಲ್ಲಿ ಅದನ್ನು, ಅಂದರೆ ಬೇರೆ ಬೇರೆ ರೆಮಿಡೀಸನ್ನು ಮಾಡ್ಕೋಬೋದು. ಆದರೆ ಅದರ ಜೊತೆಗೆ ನಾವು ನಮ್ಮ ಮೊಬೈಲ್ ಸಂಖ್ಯೆಯಲ್ಲೂ ಸಹಿತ ಆ ಮಿಸ್ಸಿಂಗ್ ನಂಬರನ್ನು ಅಳವಡಿಸ್ಕೋಬೋದು. ಇದಾಗಿತ್ತು ಇವತ್ತಿನ ಮೊಬೈಲ್ ಸಂಖ್ಯೆ ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಧನ್ಯವಾದಗಳು.